ನಮಸ್ಕಾರ ಸ್ನೇಹಿತರೆ ಕೆಲವೊಮ್ಮೆ ನಮಗೆ ಇದ್ದಕ್ಕಿದ್ದಂತೆ ಜಾಯಿಂಟ್ಸ್ಗಳು ಪೇನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕೀಲುಗಳ ನಡುವೆ ಒಂದು ರೀತಿ ನೋವಾಗುತ್ತೆ ಕೆಲವೊಂದು ಸರಿ ತಡ್ಕೊಳ್ಳಿಕ್ಕೂ ಕೂಡ ಆಗೋದಿಲ್ಲ ಅಷ್ಟು ನೋವಾಗ್ತಾ ಇರುತ್ತೆ ಅಲ್ವಾ ಇಂದಿನ ವಿಡಿಯೋದಲ್ಲಿ ನಾನು ಜಾಯಿಂಟ್ಸ್ ಪೇಯ್ನನ್ನು ಅಂದರೆ ಕೀಲು ನೋವನ್ನು ಗುಣಪಡಿಸಲಿಕ್ಕೆ ಎರಡು ಮನೆ ಮದ್ದುಗಳನ್ನು ತಿಳಿಸ್ತಾ ಇದ್ದೀನಿ ಈ ಎರಡು ಮನೆ ಮದ್ದುಗಳು ತುಂಬಾ ಎಫೆಕ್ಟಿವ್ ಆಗಿದೆ ಹಾಗೂ ನಿಮ್ಮ ಜಾಯಿಂಟ್ಸ್ ಪೇಯ್ನನ್ನು ಗುಣಪಡಿಸುವಲ್ಲಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಆದ್ದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮೊದಲನೇ ಮನೆ ಮದ್ದು ಒಂದು ಚಿಕ್ಕ ಬಟ್ಟಲ್ನಲ್ಲಿ ನಾನು ತೆಂಗಿನಕಾಯಿ ಎಣ್ಣೆಯನ್ನು ತೆಗೆದುಕೊಂಡಿದ್ದೀನಿ ಹಾಗೂ ಈ ತೆಂಗಿನಕಾಯಿ ಎಣ್ಣೆಯನ್ನು ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಈ ಬಿಸಿಯಾಗಿರುವಂತಹ ತೆಂಗಿನಕಾಯಿ ಎಣ್ಣೆಯಲ್ಲಿ ನಾವು ಕರ್ಪೂರ ಅಂದರೆ ನೀವು ಪೂಜೆಗೆಲ್ಲ ಬಳಸ್ತೀರಲ್ವ ಅದೇ ಕರ್ಪೂರವನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಎರಡು ಮೂರು ಕರ್ಪೂರವನ್ನು ನೀವು ಈ ರೀತಿ ಸ್ವಲ್ಪ ಪುಡಿ ಮಾಡಿಬಿಟ್ಟು ತೆಂಗಿನಕಾಯಿ ಎಣ್ಣೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಎಣ್ಣೆಯಿಂದ ನಿಮ್ಮ ಕೀಲುಗಳಿಗೆ ನೀವು ಮಸಾಜ್ ಮಾಡೋದ್ರಿಂದ ಕೀಲು ನೋವು ಗುಣ ಆಗುತ್ತೆ ನಿಮಗೆ ಯಾವ ಕೀಲಲ್ಲಿ ನೋವಿದೆಯೋ ಅಲ್ಲೇ ಮಸಾಜ್ ಮಾಡ್ಕೊಳ್ಳಿ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಕೀಲು ನೋವು ಖಂಡಿತವಾಗ್ಲೂ ಗುಣ ಆಗುತ್ತೆ ಎರಡನೇ ಮನೆ ಮದ್ದು ಒಂದೆರಡು ಬೆಳ್ಳುಳ್ಳಿಯ ಹೆಸರುಗಳನ್ನು ತೆಗೆದುಕೊಂಡು ಚೆನ್ನಾಗಿ ಜಚ್ಕೊಳ್ಳಿ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿಯನ್ನು ಸೇರಿಸಿ ಜೊತೆಗೆ ತಿನ್ನುವಂತಹ ಸುಣ್ಣವನ್ನು ಕೂಡ ಸೇರಿಸಿ ಒಂದು ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಳ್ಳಿ ಸುಣ್ಣ ಜಾಸ್ತಿ ಸೇರಿಸ್ಕೋಬೇಡಿ ಸ್ವಲ್ಪನೇ ಸ್ವಲ್ಪ ಸೇರಿಸ್ಕೊಂಡ್ರೆ ಒಳ್ಳೆಯದು ಸೊ ಇದನ್ನು ಮೂರನ್ನು ಹಾಕಿಬಿಟ್ಟು ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಳ್ಳಿ ನಿಮಗೆ ಯಾವ ಕಡೆ ನಿಮಗೆ ಯಾವ ಜಾಯಿಂಟ್ಸಲ್ಲಿ ನೋವಾಗ್ತಾ ಇರುತ್ತೋ ಆ ಜಾಗದಲ್ಲಿ ನೀವು ಹಚ್ಕೊಳ್ಳಿ ಸೊ ಈ ಪೇಸ್ಟನ್ನು ಹಚ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆಯೇ ಇರಿಸಿ ನಂತರ ನೀವು ಆ ಜಾಗವನ್ನು ಕ್ಲೀನ್ ಮಾಡ್ಕೊಳ್ಬೋದು ಈ ರೀತಿ ಮಾಡೋದ್ರಿಂದ ಕೀಲು ನೋವು ಗುಣ ಆಗತ್ತೆ ಸೊ ಸ್ನೇಹಿತರೆ ಈ ಎರಡು ಮನೆಮತ್ತುಗಳು ನಿಮ್ಮ ಕೀಳು ನೋವನ್ನು ಜಾಯಿಂಟ್ಸ್ ಪೆನ್ನನ್ನು ಕಡಿಮೆ ಮಾಡುವಲ್ಲಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತಾ ಹಿಂದಿನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಇನ್ನುವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಸಿಗೋಣ ನಾವು ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಖುಷಿಯಾಗಿರಿ ಹೆಲ್ದಿಯಾಗಿರಿ ಥ್ಯಾಂಕ್ ಯು